ಸಾಗರ್ ಮತ್ತೆ ಯಾವಾಗ ಆಸ್ಟ್ರೇಲಿಯಾ ಓದು ಮೋಜು ಮಾಡೋದಕ್ಕೆ ಆಸ್ಟ್ರೇಲಿಯಾ ಚಂದ ಕಣೋ ಆದ್ರೆ ಬದುಕಿ ಬಾಳೋದಕ್ಕೆ ಇಂಡಿಯಾನೇ ಚಂದ ನೀವು ಎಜುಕೇಶನ್ ಮುಗಿಸ್ಕೊಂಡು ಅಲ್ಲಿಗೆ ಬನ್ನಿ ಅಲ್ಲೇ ಮೀಟ್ ಮಾಡೋಣ ಇಷ್ಟು ದಿನ ನಿಮ್ಮ ಜೊತೆ ಹೇಗೆ ಟೈಮ್ ಪಾಸ್ ಆಯ್ತು ಅಂತಾನೆ ಗೊತ್ತಾಗಿಲ್ಲ ಕಣೋ ಇನ್ ಮುಂದೆ ಆ ಪಾಸ್ ಟೈಮ್ ಅನ್ನು ನೆನೆಸಿಕೊಂಡು ಟೈಮ್ ಪಾಸ್ ಮಾಡಬೇಕಾಗುತ್ತೆ ಐ ಆಮ್ ರಿಯಲಿ ಗೋನಾ ಮಿಸ್ ಯು ಮ್ಯಾನ್ ನಿನಗೆ ಪರವಾಗಿಲ್ಲ ಜಿನ್ನಿ ಈ ಬಿಳಿ ಜೇಡನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಡೇಟಿಂಗ್ ಮೀಟಿಂಗ್ ಅಂತ ಇಲ್ಲೇ ಲೋಕಲ್ ಸಿಟಿಜನ್ ಆಗಿಬಿಡ್ತೀಯಾ ನಮ್ಮಿಬ್ರ ಕಥೆ ಹೇಳು ನೋ ಲವ್ಸ್ ನೋ ಫ್ರೆಂಡ್ಸ್ ಹೇಗೆ ಇರಬೇಕು ಅದಕ್ಕೆ ಯಾಕೋ ಟೆನ್ಷನ್ ಮಾಡ್ಕೊತ್ಯಾ ಫೋನ್ ಇದೆ ನೆಟ್ ಇದೆ ಎಸ್ಎಂಎಸ್ ಮಾಡು ಎಂಎಂಎಸ್ ಮಾಡು ಇಲ್ಲ ಸ್ಕೈಪ್ ಅಲ್ಲಿ ಚಾಟ್ ಮಾಡೋಣ ಟೆಕ್ನಾಲಜಿ ಇಸ್ ಮೇಡ್ ದಿ ವರ್ಲ್ಡ್ ರಿಯಲಿ ಸ್ಮಾಲ್ ಮೈ ಫ್ರೆಂಡ್ ಓಕೆ ಓಕೆ ಅದರಲ್ಲಿ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನು ಮಗ ಫ್ಯೂಚರ್ ಪ್ಲಾನ್ ಏನಿಲ್ಲ ಕಣ ಇನ್ ಮುಂದೆ ಏನಿದ್ರು ಫ್ಯಾಮಿಲಿ ಪ್ಲಾನಿಂಗ್ ವಾಟ್ ಫ್ಯಾಮಿಲಿ ಪ್ಲಾನಿಂಗ್ ಇನ್ನೇನೋ ಮತ್ತೆ ನನಗೆ ರೆಸ್ಯೂಮೆ ರೆಡಿ ಮಾಡ್ಕೊಂಡು ಕಂಪನಿ ಕಂಪನಿ ಡೋರ್ ಬೆಲ್ ಒತ್ತಿ ಕೆಲಸ ಹುಡುಕೋ ಅವಶ್ಯಕತೆ ಅಂತೂ ಇಲ್ಲ ನಮ್ಮಪ್ಪ ಬಿಲ್ ಗೇಟ್ಸ್ ರೇಂಜ್ ಗಲ್ದೇ ಇದ್ರು ಇಂಡಿಯಾ ಗೇಟ್ ರೇಂಜ್ ಗೆ ಇಂಡಸ್ಟ್ರಿ ಬಿಸ್ನೆಸ್ ಅಂತ ಕೋಟಿ ಕೋಟಿ ಮಾಡಿಟ್ಟಿದ್ದಾರೆ ವಾಪಸ್ ಹೋಗ್ತಿದಂಗೆ ಫ್ಯಾನ್ಸಿ ಡ್ರೆಸ್ ತೆಗೆದಾಕಿ ಫಾರ್ಮಲ್ ಡ್ರೆಸ್ ಹಾಕೊಂಡು ಜಿಎಂಒ ಸಿಇಒ ಅಂತ ಒಂದು ಪೋಸ್ಟ್ ಕೋಡ್ ಕೂರಿಸ್ತಾರೆ ಆಮೇಲೆ ಗೊತ್ತಲ್ಲ ಕಾರ್ಪೊರೇಟ್ ಲೈಫ್ ಈ ಯೂತ್ಫುಲ್ ಲೈಫ್ ಕಿಕ್ ಅದೋಕೇನೋ ಮದುವೆ ಅಂತ ಹೇಳ್ತಿದ್ಯಲ್ಲ ಅದರ ಬಗ್ಗೆ ಏನು ಯೋಚನೆ ಮಾಡಿದ್ಯಾ ಯೋಚನೆ ಮಾಡೋದು ಏನಿದೆ ಪುರೋಹಿತರನ್ನ ಕರೆಸಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋದು ಅಷ್ಟೇ ಉಳಿದಿರೋದು ಏನಜ್ಜಿ ನೀವು ಈಗ ತಾನೇ ಮನೆಗೆ ಬಂದಿದ್ದೀನಿ ಆಗ್ಲೇ ಮದುವೆನಾ ನನಗೆ ಸ್ವಲ್ಪ ಆರಾಮಾಗಿರೋದಕ್ಕೆ ಬಿಡಿ ಏ ಮದುವೆ ಮಾಡ್ಕೊಂಡು ಸ್ವಿಟ್ಜರ್ಲ್ಯಾಂಡ್ ಗೆ ಸಿಂಗಾಪುರ್ ಗೆ ಹೋಗು ಆರಾಮು ಸಿಗುತ್ತೆ ಅನಿಮುನು ಆಗುತ್ತೆ ಅಲ್ಲ ಕಣಮ್ಮವ ನನಗಿಂತ 7 ವರ್ಷ ದೊಡ್ಡವ ನೀನು ನಿನಗೆ ಇನ್ನು ಮದುವೆ ಆಗಿಲ್ಲ ಇನ್ನು ನಾನು ಮಾಡ್ಕೊಳ್ಳಕಾಗುತ್ತಾ ಏ ನಮ್ಮ ಬಾಸ್ ಸಲ್ಮಾನ್ ಖಾನ್ ಯಾವತ್ತು ಮದುವೆ ಆಗ್ತಾನೋ ಅವತ್ತೆ ಅವತ್ತೆ ಮದುವೆ ಆಗ್ತೀನೋ ನಾನು ನಾನು ಸಲ್ಮಾನ್ ಖಾನ್ ಫ್ಯಾನ್ ಗೊತ್ತಾ ನೀನು ಯಾವ ಕಾರಣಕ್ಕೆ ಮದುವೆ ಆಗ್ತಿಲ್ಲೋ ಗೊತ್ತಿಲ್ಲ ಆದ್ರೆ ಒಂದು ಹುಡುಗಿ ಜೀವನ ಹಾಳಾಗೋತಪ್ಪು ಮಾವಾ ನನ್ನ ಎಜುಕೇಶನ್ ಇನ್ನು ಕಂಪ್ಲೀಟ್ ಆಗಿಲ್ಲ ಇನ್ನೊಂದು 2 ವರ್ಷ ಬಿಟ್ಟು ಮದುವೆ ಮಾಡಬಹುದಲ್ವಾ ಮದುವೆ ಆದ್ಮೇಲೂ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋಬಹುದು ನೀನು ಸುಮ್ಮನೆ ಕೂತ್ಕೋ ನಿನಗೆ ಏನು ಗೊತ್ತಾಗಲ್ಲ ಅಣ್ಣ ನೀನು ಇವ್ರ ಮಾತೆಲ್ಲ ಕೇಳಕ್ಕೆ ಹೋಗಬೇಡ ನೀನು ಸುಮ್ಮನೆ ಮದುವೆ ಫಿಕ್ಸ್ ಮಾಡು